ಪಾಠವನ್ನು ಅಧ್ಯಯನ ಮಾಡೋಣ ಅದ್ಯಾವುದಂದ್ರೆ ದ ಪೈಡ್ ಪೈಪರ್ ಆಫ್ ಹ್ಯಾಮ್ಲಿನ್ ಓಕೆ ದಿಸ್ ಈಸ್ ದ ಸ್ಟೋರಿ ಬಿಟ್ವೀನ್ ದ ಮೌಸ್ ದ ಮೈಸ್ ಆ್ಯಂಡ್ ದ ಪೈಪರ್ ಆಫ್ ಹ್ಯಾಮ್ಲಿನ್ ಸಿಟಿ ಓಕೆ ಲೆಟಸ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಮೀನಿಂಗ್ ಆಫ್ ದಿಸ್ ಲೆಸನ್ ಸೊ ಲೆಟ್ಸ್ ಸಮ್ ನ್ಯೂ ವರ್ಡ್ಸ್ ಆರ್ ದೇರ್ ಹಿಯರ್ ಸೊ ಲೆಟಸ್ ಲರ್ನ್ ದ ನ್ಯೂ ವರ್ಡ್ಸ್ ಫ್ರಮ್ ದಿಸ್ ಲೆಸನ್ ಓಕೆ ದೋಸ್ ಆರ್ Here are there the Pied Piper of Hamlin New words. So, first one content. So, what is mean by content? So, in Kannada, Trupti Karavada. Okay, the content means Trupta, Trupti Karavada. The second one stream, stream means Halla, not stones. So, little river, small rivers. So, this we call that Halla. So, third one, prosperous. Prosper means Srimanta, rich, rich persons. Srimanta. So, fourth one, barn means Kanaja, Ugraana. So, one more, Godavan. Godavan we call that. So, barns. We gather the barns in the Godavans. Is it? ಕ್ರಿಬ್ ಕ್ರಿಬ್ ಮೀನ್ಸ್ ತೊಟ್ಟಿಲು ಸೊ ಈ ತೊಟ್ಟಿಲು ನಾವು ಸಣ್ಣ ಪಾಪುಗಳನ್ನು ಹಾಕಿ ಆಡಿಸ್ತೀವಲ್ಲ ಆ ತೊಟ್ಟಿಲು ನೆಕ್ಸ್ಟ್ ಅಪ್ರೋಚ್ ಸಮೀಪಿಸು ವಿ ಕಾಲ್ ನಿಯರ್ ಟು ದೇಮ್ ಅಪ್ರೋಚ್ ಡ್ರಾನ್ ಡ್ರಾನ್ ಅಂದ್ರೆ ಮುಳುಗೋದು ನೀರಿನಲ್ಲಿ ಮುಳುಗುವುದಕ್ಕೆ ಡ್ರೋನ್ ಅಂತ ನಾವು ಕರಿತೀವಿ ಸೊ ಡಿಸ್ಅಪಿಯರ್ ಮಾಯವಾಗು ಇದ್ದಕ್ಕಿದ್ದಂತೆ ಅಲ್ಲಿಂದ ಹೊರಟು ಹೋಗುವುದು ಓಕೆ ನೆಕ್ಸ್ಟ್ ಕೇವ್ ಕೇವ್ ಮೀನ್ಸ್ ಗುಹೆ ಸೊ ವಿ ಫೌಂಡ್ ಕೇವ್ಸ್ ವೇರ್ ಇನ್ ದ ಮೌಂಟೇನ್ ಓಕೆ ಇನ್ ದ ಮೌಂಟೇನ್ ವಿ ಕ್ಯಾನ್ ಫೈಂಡ್ ದ ಕೇವ್ಸ್ ನಾಟ್ ಫಾರ್ ಹಿಯರ್ ಸೊ ನೆಕ್ಸ್ಟ್ ಲೇಮ್ ಲೇಮ್ ಮೀನ್ಸ್ ಹಿಯರ್ ಕುಂಟ ಸೊ ಕಾಲ್ ಯಾರಿಗಿರಲ್ವೋ ಅವರಿಗೆ ನಾವು ಕುಂಟ ಅಂತ ಕರಿತೀವಿ ಓಕೆ ಲೇಮ್ ಇನ್ ಇಂಗ್ಲಿಷ್ ಲೇಮ್ ಸೊ ಹಿಯರ್ ಆರ್ ದೀಸ್ ಆರ್ ದಿ ನ್ಯೂ ವರ್ಡ್ಸ್ ಸೊ ದಿಸ್ ಈಸ್ ವರ್ಕ್ ಫಾರ್ ಯು ಯು ಹ್ಯಾವ್ ಟು ರೀಡ್ ದಿಸ್ ಫೈವ್ ಟೈಮ್ಸ್ ಇನ್ ಯುವರ್ ಹೋಮ್ ಅಂಡ್ ರೈಟ್ ಒನ್ ಟೈಮ್ ಇನ್ ಯುವರ್ ನೋಟ್ಬುಕ್ ಆಸ್ ಪರ್ ದ ಡೇಟ್ ಯು ಶುಡ್ ರೈಟ್ ದ ಡೇಟ್ ಅಂಡ್ ಕಂಪ್ಲೀಟ್ ದ ಹೋಮ್ ವರ್ಕ್ ಟುಡೇ ಡೆ ಇಟ್ ಸೆಲ್ಫ್ ಓಕೆ Read five times and write one time. So, <clears throat> once again, I will read this new words with Kannada meaning. You have to watch carefully and you also read. The first one CONTENT -E content. Content means Trupti Karavada. I told that. ಸೆಕೆಂಡ್ ಒನ್ ಎಸ್ ಆರ್ ಇ ಎಂ ಸ್ಟ್ರೀಮ್ ಹಳ್ಳ ದ ಫೋರ್ತ್ ಒನ್ ಪ್ರಾಸ್ಪರಸ್ ಪಿ ಆರ್ ಓ ಎಸ್ ಪಿ ಇ ಆರ್ ಯು ಎಸ್ ಪ್ರಾಸ್ಪರಸ್ ರಿಚ್ ಪರ್ಸನ್ ಶ್ರೀಮಂತ ದ ಫೋರ್ತ್ ಒನ್ ಬಿ ಎ ಆರ್ ಎನ್ ಬಾರ್ನ್ ಕನಜ ಉಗ್ರಾನ ಫಿಫ್ತ್ ಒನ್ ಸಿ ಆರ್ ಐ ಬಿ ಕ್ರಿಬ್ ತೊಟ್ಟಿಲು ಮಗುವನ್ನು ಹಾಕಿ ಆಡಿಸುವ ವಸ್ತು ತೊಟ್ಟಿಲು

You have to read like this with letters c o n t e n t like this. You should read that and automatically, you will get the spelling of the word. Okay, okay, thank you. You should write in your notebook. Okay, thank you. Have a nice day.